ಇಸ್ರೇಲ್ ರಣಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನುಮಕ್ಕನವ ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಕನ್ನಡದ ಏಕೈಕ ವರದಿಗಾರ ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಅಜಿತ್ ಹನುಮಕ್ಕನವ ಯುದ್ಧ ಭೂಮಿಗೆ ಕಾಲಿಟ್ಟ ಕನ್ನಡದ ಏಕೈಕ ಚಾನೆಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಸ್ರೇಲ್ ರಣಭೂಮಿಯಿಂದಲೇ ಅಲ್ಲಾಗ್ತಿರುವ ಯುದ್ಧದ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾರೆ ಅಜಿತ್ ಹನುಮಕ್ಕನವ ಇಸ್ರೇಲ್ ಹಮಾಸ್ ಕಾದಾಟದ ಲೈವ್ ಕವರೇಜ್ ಜೀವಪ್ಪಣಕ್ಕಿಟ್ಟು ಯುದ್ಧದ ಅಪ್ಡೇಟ್ ಕೊಡೋದಕ್ಕೆ ಇಸ್ರೇಲ್ ರಣಭೂಮಿಯಲ್ಲೇ ನಿಂತಿದ್ದಾರೆ ಅಜಿತ್ ಹನುಮಕ್ಕನವ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸುವರ್ಣ ನ್ಯೂಸ್ ನಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಗ್ರೌಂಡ್ ಲೈವ್ ಕವರೇಜ್ ಯುದ್ಧದ ಕ್ಷಣ ಕ್ಷಣದ ಅಪ್ಡೇಟ್ ಇಸ್ರೇಲ್ ಯುದ್ಧ ಭೂಮಿ ತಲುಪಿರುವ ಕನ್ನಡದ ಏಕೈಕ ವರದಿಗಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಖ್ಯಸ್ಥ ಅಜಿತ್ ಹನುಮಕ್ಕನವರ್ ಇಸ್ರೇಲ್ ಯುದ್ಧ ಭೂಮಿಯಿಂದಲೇ ಅಲ್ಲಿನ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾರೆ ಜೀವ ಪಣಕ್ಕಿಟ್ಟು ಯುದ್ಧದ ಅಪ್ಡೇಟ್ ಕೊಡೋದಕ್ಕೆ ಇಸ್ರೇಲ್ ತಲುಪಿರುವಂತಹ ಅಜಿತ್ ಇಸ್ರೇಲ್ ಹಮಾಸ್ ಕಾದಾಡದ ಲೈವ್ ಕವರೇಜ್ ನೀಡ್ತಾರೆ ಇಸ್ರೇಲ್ ಯುದ್ಧ ಭೂಮಿಯಲ್ಲಿರುವ ಕನ್ನಡದ ಏಕೈಕ ವರದಿಗಾರ ಅಜಿತ್ ಹನುಮಕ್ಕನವ ಯುದ್ಧ ಭೂಮಿಗೆ ಕಾಲಿಟ್ಟ ಕನ್ನಡದ ಏಕೈಕ ಚಾನೆಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯುದ್ಧ ಭೂಮಿಯಿಂದಲೇ ಇಸ್ರೇಲ್ ಹಮಾಸ್ ಕಾದಾಟದ ವರದಿ ಲೈವ್ ಕವರೇಜ್ ರಣ ರಣ ಇಸ್ರೇಲ್ ನಲ್ಲಿ ಏನಾಗ್ತಾ ಇದೆ ಹಮಾಸ್ ಉಗ್ರರನ್ನ ಸಂಪೂರ್ಣ ನಾಶ ಮಾಡುವ ಶಪಥ ತೊಟ್ಟಂತಹ ಇಸ್ರೇಲ್ನ ಯುದ್ಧ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಕಾದಾಟದ ಲೈವ್ ಕವರೇಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಜೀವ ಪಣಕ್ಕಿಟ್ಟು ಯುದ್ಧದ ಅಪ್ಡೇಟ್ ಕೊಡೋದಕ್ಕೆ ಇಸ್ರೇಲ್ ನೆಲದಲ್ಲಿ ನಿಂತಿದ್ದಾರೆ ಅಜಿತ್ ಹನುಮಕ್ಕನವ ಕನ್ನಡದ ಏಕೈಕ ವರದಿಗಾರ ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಅಲ್ಲಿಂದಲೇ ಯುದ್ಧದ ಭೀಕರತೆಯನ್ನು ಅಲ್ಲಿನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನೀಡ್ತಾರೆ ಅಜಿತ್ ವಾರ್ ಗ್ರೌಂಡ್ ನ ಲೈವ್ ಕವರೇಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇಸ್ರೇಲ್ ಯುದ್ಧ ಭೂಮಿಯಿಂದಲೇ ಅಲ್ಲಾಗ್ತಾ ಇರುವಂತಹ ಯುದ್ಧದ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾರೆ ಇಸ್ರೇಲ್ ಯುದ್ಧ 9ನೇ ದಿನಕ್ಕೆ ಕಾಲಿಟ್ಟಿದೆ ಹಮಾಸ್ ಉಗ್ರರ ಮೇಲೆ ನಿರಂತರ ದಾಳಿ ನಡೆಸ್ತಾ ಇರುವಂತಹ ಇಸ್ರೇಲ್ ಸೇನೆ ಕೇವಲ ಕರ್ನಾಟಕದ ಅಲ್ಲ ದಕ್ಷಿಣ ಭಾರತದ ಏಕೈಕ ಸುದ್ದಿವಾಹಿನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಸ್ರೇಲ್ನಲ್ಲಿ ಗಾಜಾದಲ್ಲಿ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಅಶ್ಕಲೀನ್ ಅನ್ನುವ ನಗರದಲ್ಲಿ ನಾವಿದ್ದೀವಿ ಅಶ್ಕಲೀನ್ ನಗರದ ಮುಂದೆ ಇರುವಂಥದ್ದು ಗಾಜಾ ಕಡೆಗೆ ಹೋದಾಗ ನಮಗೆ ಸಿಗುವಂಥದ್ದೇ ನಿಜವಾದ ರಣರಂಗ ಹಮಾಸ್ ಉಗ್ರರು ಗಡಿ ದಾಟಿ ಒಳಗೆ ಬಂದು ಎಸ್ ಯುದ್ಧ ಭೂಮಿಯಿಂದಲೇ ಅಲ್ಲಿನ ಅಪ್ಡೇಟ್ ಕೊಡೋದಕ್ಕೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅಜಿತ್ ಅಜಿತ್ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಕುತೂಹಲ ಖಂಡಿತವಾಗ್ಲೂ ಇರುತ್ತೆ ನಾವು ಇಲ್ಲಿಂದ ವರದಿ ಮಾಡ್ತಾ ಇದ್ವಿ ಆದ್ರೆ ನೀವೀಗ ಯುದ್ಧ ಭೂಮಿಯನ್ನೇ ತಲುಪಿದಿರಿ ಎಷ್ಟು ಕಷ್ಟಕರ ಆಗಿತ್ತು ಅಲ್ಲಿ ತಲುಪೋದಕ್ಕೆ ತಾವೀಗ ಎಲ್ಲಿದಿರಿ ಏನಾಗ್ತಾ ಇದೆ ಪ್ರತಿಮಾ ಅಶ್ಕಲೀನ್ ಅನ್ನುವ ಪಟ್ಟಣದಿಂದ ಮುಂದೆ ಸದ್ರತ್ ಅಂತ ಒಂದು ಸಣ್ಣ ಹಳ್ಳಿ ಬರುತ್ತೆ ಆ ಹಳ್ಳಿ ಹತ್ರ ನಾವು ಹೋಗಿದ್ವಿ ಆ ಹಳ್ಳಿ ಹಳ್ಳಿಯ ಮೇಲೆ ಕ್ಷಿಪಣಿಗಳು ಬಿದ್ದಿರುವ ಕಾರಣಕ್ಕಾಗಿ ತುಂಬಾ
ಭದ್ರತೆಯನ್ನ ಮಾಡಲಾಗಿತ್ತು ಅದರ ದೃಶ್ಯಗಳನ್ನು ನಾನೀಗ ಕಳಿಸಿದ್ದೀನಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಲ್ಲಿಂದ ಈ ಕಡೆ ಏನು ನೋಡ್ತಾ ಇದ್ದೀರಿ ಈ ದಿಕ್ಕಿಗೆ ಹೋದ್ರೆ ಗಾಜಾ ಬಾರ್ಡರ್ ಬರುತ್ತೆ ನಾವು ಮಧ್ಯದಲ್ಲಿ ಒಂದು ಕಡೆ ಕಾರ್ ನಿಲ್ಲಿಸಿಕೊಂಡ್ವಿ ಕ್ಷಿಪಣಿಯ ಶಬ್ದ ಬಂತು ಒಂದು ಕ್ಷಿಪಣಿ ಹಾರ್ತು ಆನಂತರ ನಮ್ಮ ಕ್ಯಾಮೆರಾಗೆ ಇನ್ನೊಂದು ಕ್ಷಿಪಣಿ ಭೂಮಿಯಿಂದ ಲಾಂಚ್ ಆಗಿ ಆಕಾಶದಲ್ಲಿ ಬ್ಲಾಸ್ಟ್ ಆಗುವಂತ ದೃಶ್ಯಗಳು ನಮ್ಮ ಕ್ಯಾಮೆರಾಗೆ ಲಭ್ಯ ಆದವು ಇಲ್ಲಿನ ಸ್ಥಳೀಯರನ್ನ ಕೇಳಿದಾಗ 10 ರಿಂದ 12 ಕಿಲೋಮೀಟರ್ ದೂರಕ್ಕೆ ಗಾಜಾ ಬಾರ್ಡರ್ ಇದೆ ಅನ್ನುವ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಈ ಕಡೆ ಮುಂದೆ 5 ರಿಂದ 6 ಕಿಲೋಮೀಟರ್ ದೂರ ಹೋದ್ರೆ ಹಮಾಸ್ ಉಗ್ರರು ಒಳಗಡೆ ಬಂದು ಏನು ನರಮೇಧವನ್ನ ಮಾಡಿದ್ರು ಬೀರಿ ಅನ್ನುವಂತ ಒಂದು ಸಣ್ಣ ಪಟ್ಟಣ ಬರುತ್ತೆ BEERI ಬೀರಿ ಆ ಬೀರಿ ಪಟ್ಟಣಕ್ಕೆ ನಾವು ಹೋಗ್ತಾ ಇದ್ದೀವಿ ಆ ನಗರದೊಳಗೆ ಆ ಪಟ್ಟಣದೊಳಗೆ ಬಂದು ಒಂದು ವಾರದ ಹಿಂದೆ ಒಂದು ಶನಿವಾರ ಬೆಳಗ್ಗೆ ಹಮಾಸ್ ಉಗ್ರರು ಅಲ್ಲಿ ಬಂದು ನರಮೇಧವನ್ನ ಮಾಡಿ ವಾಪಸ್ ಗಾಜಾದ ಒಳಗಡೆ ಹೋಗಿದ್ದಾರೆ ನಾವೀಗ ಗಾಜಾ ಗಡಿಯಿಂದ ಎಲ್ಲಿ ಹಮಾಸ್ನ ಆಕ್ಟಿವಿಟಿ ತುಂಬಾ ಜೋರಾಗಿದೆ ಎಲ್ಲಿ ಇಸ್ರೇಲ್ನ ಸೈನ್ಯ ಗಾಜಾ ಒಳಗೆ ನುಗ್ಗೋದಕ್ಕೆ ತಯಾರಾಗಿ ನಿಂತಿದೆ ಅಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೀವಿ ಪ್ರತಿಮಾ ಅಜಿತ್ ಯುದ್ಧ ಭೂಮಿ ಅಂತ ಅಂದಾಗ ನಿಜಕ್ಕೂ ಒಂದು ನಡಕ ಅಂತದ್ರಲ್ಲಿ ಅದಕ್ಕೆ ಬಹಳ ಹತ್ತಿರದಲ್ಲಿ ತಾವಿದ್ದೀರಿ ಅಲ್ಲಿ ಸದ್ಯಕ್ಕೆ ತಾವು ನೋಡ್ತಾ ಇರುವಂತದೇ ಆ ಭೀತಿ ಕಾಣಿಸ್ತಾ ಇದೆ ಅಲ್ಲಿರುವಂತ ಜನರಲ್ಲಿ ಅಲ್ಲಿನ ವಾತಾವರಣ ಹೇಗೆ ಕಾಣಿಸ್ತಾ ಇದೆ ತಮ್ಮ ಅನುಭವಕ್ಕೆ ಏನು ಸಿಗ್ತಾ ಇದೆ ಅಂತ ನಾನಾಗ್ಲೇ ಹೇಳಿದ ಹಾಗೆ ನಾವು ಕಾರಲ್ಲಿ ಬರ್ತಾ ಇರುವಾಗ ಒಂದು ಕ್ಷಿಪಣಿಯ ಶಬ್ದ ಆಯಿತು ಕ್ಷಿಪಣಿಯ ಶಬ್ದ ನಾನು ಇದುವರೆಗೂ ಕೇಳಿದ್ದಲ್ಲ ಸೈನ್ಯದ ಗಾಡಿಗಳು ಓಡಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಕ್ಷಿಪಣಿಯ ಶಬ್ದವನ್ನ ನಾನು ಇದುವರೆಗೂ ಕೇಳಿರಲಿಲ್ಲ ನಾನು ಫೈಟರ್ ಜೆಟ್ನ ಶಬ್ದ ಅನ್ಕೊಂಡು ಗಾಡಿಯನ್ನು ಪಕ್ಕಕ್ಕೆ ನಿಲ್ಲಿಸಿದಾಗ ಒಂದು ಕ್ಷಿಪಣಿ ನನ್ನ ಬಲಭಾಗದಲ್ಲಿ ಈ ಕಡೆ ಬ್ಲಾಸ್ಟ್ ಆಯಿತು ಅದಾದ ನಂತರ ತಕ್ಷಣ ಗಾಡಿಯನ್ನು ಸೈಡಿಗೆ ಹಾಕಿದಾಗ ಇನ್ನೊಂದು ಕ್ಷಿಪಣಿ ಲಾಂಚ್ ಆಗಿ ಬ್ಲಾಸ್ಟ್ ಆಗುವಂಥ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು ಈ ಪ್ರದೇಶ ಏನಿದೆ ಗಾಜಾಗೆ ತುಂಬ ಹತ್ತಿರದಲ್ಲಿರುವಂಥ ಪ್ರದೇಶ ಆದ್ದರಿಂದ ಭದ್ರತೆ ತುಂಬ ಜಾಸ್ತಿ ಇದೆ ಮಿಲಿಟರಿ ವೆಹಿಕಲ್ ಮೂವ್ಮೆಂಟ್ಸ್ ಬಹಳ ಜಾಸ್ತಿ ಇದೆ ಅಕ್ಕಪಕ್ಕದಲ್ಲಿ ಅಜಿತ್ ಹೇಳಿ ಅಜಿತ್ ಪ್ರತಿಮಾನ ಧ್ವನಿ ಕೇಳಿಸ್ತಿದ್ಯಾ ಕೇಳಿಸ್ತಾ ಇದೆ ಅಜಿತ್ ಕೇಳಿಸ್ತಾ ಇದೆ ನನ್ನ ಪಕ್ಕದಲ್ಲಿ ಏನು ತೋಟಗಳಿರುವಂತಹ ಪ್ರದೇಶ ಇದು ಕೃಷಿ ಕೆಲಸ ನಡೀತಾ ಇದ್ದಂಥದ್ದು ಇದು ಗಾಜಾಗೆ ಬಹಳ ಹತ್ತಿರದಲ್ಲಿರುವ ಕಾರಣಕ್ಕಾಗಿ ಸ್ವಲ್ಪ ಭದ್ರತೆ ಜಾಸ್ತಿ ಇತ್ತು ಆದರೆ ಇಸ್ರೇಲಿಗರು ತಕ್ಕ ಮಟ್ಟಿಗೆ ಮೈಮರೆತಿದ್ರು ಮೈಮರೆತ ಕಾರಣಕ್ಕಾಗಿ ಹಮಾಸ್ ಉಗ್ರರು ಅವರ ಊರೊಳಗೆ ನುಗ್ಗಿ ಇಸ್ರೇಲಿಗರ ಊರೊಳಗೆ ನುಗ್ಗಿ ನರಮೇಧವನ್ನು ಮಾಡಿ ವಾಪಸ್ ಹೋಗಿದ್ದಾರೆ ಇದೊಂದು ಫುಲ್ ಫ್ಲೆಡ್ಜ್ಡ್ ವಾರ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಪ್ರತಿಮಾ ಅಜಿತ್ ಅಲ್ಲಿ ನಾವು ಗಮನಿಸ್ತಾ ಹೋದಾಗ ತಮ್ಮ ಹಿಂದಿನ ದೃಶ್ಯಗಳನ್ನ ನೋಡ್ತಾ ಹೋದಾಗ ಸೇನಾ ವಾಹನಗಳ ಓಡಾಟ ಮಾತ್ರ ಅಲ್ಲಿ ಕಂಡು ಬರ್ತಾ ಇದೆಯಾ ಜನಸಾಮಾನ್ಯರ ಓಡಾಟಗಳು ಇದೆಯಾ ಅಥವಾ ಅದಕ್ಕೆ ನಿರ್ಬಂಧ ಇದೆಯಾ ಯಾವ ರೀತಿಯಾದಂತಹ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಗಳಾಗಬಹುದು ಅಥವಾ ಇನ್ಸ್ಟ್ರಕ್ಷನ್ ಆಗಬಹುದು ಕೊಡಲಾಗಿದೆ ಅಂತ ಪ್ರತಿಮಾ ನಾವು ನಿನ್ನೆ ಅರ್ಧ ದಿನ ಹೆಚ್ಚು ಕಡಿಮೆ ಟೆಲ್ ಅವೀವ್ನಲ್ಲೇ ಇದ್ವಿ ಇಸ್ರೇಲ್ನ ರಾಜಧಾನಿ ಅಲ್ಲಿ ಜನಜೀವನ ಬಹಳ ಸಾಮಾನ್ಯವಾಗಿತ್ತು ಇಲ್ಲಿಂದ ಸುಮಾರು 55 ಕಿಲೋಮೀಟರ್ ದೂರ ಆಗುತ್ತೆ ಅಲ್ಲಿ ಜನಜೀವನ ಬಹಳ ಸಾಮಾನ್ಯ ಅನ್ನಿಸ್ತಾ ಇತ್ತು ಜೊತೆಗೆ ನಿನ್ನೆ ಶಬತ್ ಅನ್ನುವಂಥ ಅವರ ಪ್ರತಿ ವಾರ ಅವರು ಅಂದರೆ ಸಂಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಧಾರ್ಮಿಕ ಪ್ರಕ್ರಿಯೆ ಅವರದ್ದು ಅದು ಇದ್ದ ಕಾರಣಕ್ಕಾಗಿ ಬಹಳ ನಾರ್ಮಲ್ ಅನ್ನಿಸ್ತಾ ಇತ್ತು ರಾತ್ರಿ ನಾವು ಹೋಟೆಲ್ನಲ್ಲಿದ್ದಾಗ 9:01 ಸರಿಯಾಗಿ ಒಂದು ಬಾಂಬ್ ಅಲರ್ಟ್ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನಲ್ಲೇ ಬಂತು ಪ್ರತಿಮಾ ಅದನ್ನು ಹೊರತುಪಡಿಸಿದರೆ ಟೆಲ್ ಅವೀವ್ ಸಾಮಾನ್ಯ ಜನಜೀವನ ಅಂತ ಅನಿಸುತ್ತೆ ಆದರೆ ಈ ಕಡೆ ಬರ್ತಾ ಬರ್ತಾ ಬಾರ್ಡರ್ ಕಡೆ ಬರ್ತಾ ಬರ್ತಾ ಯುದ್ಧ ಟ್ಯಾಂಕರ್ಗಳ ಮೂವ್ಮೆಂಟ್ಗಳು ಜಾಸ್ತಿ ಕಾಣಿಸ್ತಾ ಇದೆ ಸೈನಿಕರು ಮತ್ತು ಸೇನೆಯ ಸಾಮಾನು ಸರಂಜಾಮುಗಳನ್ನು ಸಾಗಿಸುವಂಥ ವಾಹನಗಳ ಓಡಾಟ ತುಂಬ ಜಾಸ್ತಿ ಅನ್ನಿಸ್ತಾ ಇದೆ ಅದನ್ನು ಹೊರತುಪಡಿಸಿದ್ರೆ ಜನಸಾಮಾನ್ಯರಲ್ಲಿ ಯುದ್ಧದ ವಾತಾವರಣ ಇದೆ ಅನ್ನುವ ಏನು ಮನೋಭಾವನೆ ಏನಿದೆ ಅದು ಬಹಳ ಕಾಣಿಸುತ್ತೆ ಎಲ್ಲಿ ಹೋದಲ್ಲಲ್ಲಿ ನಾವು ಇಸ್ರೇಲಿನ ಧ್ವಜಗಳನ್ನು ನೋಡ್ತಾ ಇದ್ದೀವಿ ಕೆಲವು ಕಡೆ ಶ್ರದ್ಧಾಂಜಲಿಗಳನ್ನು ಸಲ್ಲಿಸುವ ಪೋಸ್ಟರ್ಗಳನ್ನು ಕೂಡ ನೋಡ್ತಾ ಇದ್ದೀವಿ ಪ್ರತಿಮಾ ಈ ಸೈರನ್ಗಳ ಸದ್ದು ಕೇಳಿದಾಕ್ಷಣ ಅಲ್ಲಿ ಅಡಗು ತಾಣಕ್ಕೆ ಬಂಕರ್ಗಳಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತುಗಳನ್ನ ಕೇಳ್ತಾ ಇದ್ವಿ ಅಜಿತ್ ತಮ್ಮ ಅನುಭವಕ್ಕೆ ಏನಾದರೂ ಬಂತ ಅಥವಾ ಅಲ್ಲಿ ಇಸ್ರೇಲಿಗರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಅವ್ರು ಏನು ಹಂಚಿಕೊಂಡ್ರು ಅಂತ ಸೈರನ್ ಶಬ್ದ ಅನ್ನುವಂಥದ್ದು ಒಂದು ರೀತಿ ತುಂಬ ಕಾಮನ್ ಅನ್ನುವ ರೀತಿಯಲ್ಲಿ ಆಗೋಗಿದೆ ಇಸ್ರೇಲಿಗರಿಗೆ ನಿನ್ನೆ ರಾತ್ರಿ 9:01 ಅಂದರೆ ಇಸ್ರೇಲಿ ಟೈಮ್ನ ಪ್ರಕಾರ 9:01 ನಾವು ಹೋಟೆಲ್ನಲ್ಲಿದ್ದಾಗ ಸೈರನ್ ಆಯಿತು ಹೋಟೆಲ್ನ ಪ್ರತಿ ರೂಮಲ್ಲೂ ಕೂಡ ಸೈರನ್ನ
ಏನು ಸೌಂಡ್ ಅನ್ನು ಕೇಳಿಸೋದಕ್ಕೆ ಸ್ಪೀಕರ್ ಗಳನ್ನು ಪ್ರತಿ ರೂಮ್ ನಲ್ಲೂ ಇಟ್ಟಿದ್ದಾರೆ. ಆ ಶಬ್ದ ಕೇಳಿಸಿದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವರು ಮೊದಲೇ ಹೇಳಿದ್ರು ನಮ್ಮಲ್ಲಿ ಬಾಂಬ್ ಬಂಕರ್ ಇದೆ, ಬಾಂಬ್ ಶೆಲ್ಟರ್ ಇದೆ ಅನ್ನುವಂಥದ್ದು. ಆದರೂ ಕೂಡ ಕಿಟಕಿಯಿಂದ ನೋಡಿದ ಸಂದರ್ಭದಲ್ಲಿ ನಮ್ಮ ಪಕ್ಕದ ರೂಮ್ನಲ್ಲಿದ್ದಂಥ ಇನ್ನೊಂದು ಮಾಧ್ಯಮದವರಿಗೆ ಅದರ ದೃಶ್ಯಗಳು ಅವರ ಕಿಟಕಿಯಿಂದಲೇ ಸಿಕ್ತು. ಒಂದು ಒಂದು ಕ್ಷಿಪಣಿ ಹಾರಿ ಹೋಗುವಂತಹ ದೃಶ್ಯಗಳು. ಅದನ್ನು ಹೊರತುಪಡಿಸಿದ್ರೆ ಹಮಾಸ್ನ ಕಡೆಯಿಂದ ಬರುವಂತಹ ಕ್ಷಿಪಣಿಗಳು ತುಂಬಾ ಶಕ್ತಿಶಾಲಿ ಅಲ್ಲ. ಟೆಲ್ ಅವೀವ್ನಂತಹ ನಗರದಲ್ಲಿ ಕ್ಷಿಪಣಿ ಅಲಾರಾಮ್ ಆದಾಗ ಜನ ಒಂದು ಸಲ ಅಲರ್ಟ್ ಆಗ್ತಾರೆ ಹೊರತು ಎಲ್ಲರೂ ಒಂದೇ ಸಲಕ್ಕೆ ಹೋಗಿ ಶೆಲ್ಟರ್ನಲ್ಲಿ ಒಳಗೆ ಹೋಗುವಂಥದ್ದು, ಆ ರೀತಿಯಾದಂಥ ದೃಶ್ಯಗಳನ್ನು ನಾವು ನೋಡಿಲ್ಲ. ಗಡಿಗೆ ಹತ್ತಿರದ ಪ್ರದೇಶದಲ್ಲಿ ಎಲ್ಲಿ ಬಾಂಬಿಂಗ್ ತುಂಬ ಜಾಸ್ತಿ ಇದೆ ಅಲ್ಲಿ ಹೆಂಗಿದೆ ಅನ್ನೋದನ್ನು ನಾವು ಈಗಷ್ಟೇ ನೋಡಬೇಕು. ಆ ಗ್ರಾಮಗಳಿಗೆ ಆ ಪಟ್ಟಣಗಳಿಗೆ ಹೋಗ್ತಾ ಇದ್ದೀವಿ ಪ್ರತಿಮಾ. ಹಾಗೆ ಜನ ಇಸ್ರೇಲಿಗರನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಯ್ತಾ? ಅಥವಾ ಅಲ್ಲಿ ಪ್ರತಿಯೊಬ್ಬರು ಕೂಡ ಯೋಧರೇ ಅಜಿತ್, ನಾವು ಗಮನಿಸಿದೀವಿ ಎಲ್ರಿಗೂ ಕೂಡ ಆ ಯುದ್ಧದ ಅನುಭವ ಮತ್ತು ಟ್ರೈನಿಂಗ್ ಗಳಾಗಿರುತ್ತೆ ಅಂತ ಅನ್ನೋದನ್ನ. ಹಾಗಾಗಿ ಏನ್ ಹೇಳ್ತಾರೆ ಸೈನ್ಯಕ್ಕೆ ಸಿದ್ಧ ಆಗಿ, ಸೇನೆ ಸಿದ್ಧ ಆಗಿ ಏನ್ ಬಂದಿದೆ? ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಿದ್ದಂಥವ್ರು ಕೂಡ ಇಸ್ರೇಲ್ಗೆ ವಾಪಸ್ಸಾಗಿದ್ದಾರೆ ಅಲ್ಲಿ ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ. ಅವರೊಳಗೆ ಏನಾದರೂ ಸಂವಹನ ಸಾಧ್ಯ ಆಯ್ತಾ? ಯಾವ ರೀತಿಯ ಮನಸ್ಥಿತಿ ಇದೆ ಅವರದ್ದು ಅಂತ? ಮೊನ್ನೆ ರಾತ್ರಿ ನಾವು ಬೆಂಗಳೂರಿನಿಂದ ಅಬುದಾಬಿಗೆ ಬಂದ್ವಿ, ಅಬುದಾಬಿಯಿಂದ ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿಗೆ ಬಂದಿದ್ದೀವಿ. ಅಬುದಾಬಿಯಿಂದ ಟೆಲ್ ಅವೀವ್ಗೆ ಬರುವ ಸಂದರ್ಭದಲ್ಲಿ ವಿಮಾನದಲ್ಲಿ ಕೆಲವು ಯುವಕ ಯುವತಿಯರಿದ್ದರು. ಅವರು ಬೇರೆ ಬೇರೆ ದೇಶಗಳಿಗೆ ಪ್ರವಾಸಕ್ಕೆ ಅಂತ ಹೋದಂಥವರು, ಕೆಲವು ಬೇರೆ ಬೇರೆ ದೇಶಗಳಲ್ಲಿ ಕೆಲವರು ವಿದ್ಯಾಭ್ಯಾಸಕ್ಕೆ ಅಂತ ಹೋದಂಥವರಿದ್ದರು, ಇನ್ನು ಕೆಲವರು ಕೆಲಸ ಮಾಡ್ತಾ ಇದ್ದಂಥವರಿದ್ದರು. ಅವರನ್ನು ಮಾತಾಡಿಸಿದ ಸಂದರ್ಭದಲ್ಲಿ ಯುದ್ಧೋತ್ಸಾಹ ತುಂಬ ಇದೆ, ರಣೋತ್ಸಾಹ ತುಂಬ ಇದೆ, ನಮ್ಮ ದೇಶ ಯುದ್ಧದಲ್ಲಿರುವ ಕಾರಣಕ್ಕಾಗಿ ನಾವು ಇಲ್ಲಿಗೆ ವಾಪಸ್ ಬರ್ತಾ ಇದ್ದೀವಿ ಅನ್ನುವ ಮಾತನ್ನ ಹೇಳ್ತಾ ಇದ್ರು ಪ್ರತಿಮಾ. ಅದರ ಜೊತೆಗೆ ಇಲ್ಲಿ ಕೂಡ ಸ್ಥಳೀಯರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಸಲ ಹಮಾಸ್ ಅನ್ನು ಸಂಪೂರ್ಣವಾಗಿ ಇಸ್ರೇಲ್ ಮುಗಿಸ ಹಾಕುತ್ತೆ ಅನ್ನುವ ಉತ್ಸಾಹ ಇದೆ. ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಕೆಲವರು ಇಸ್ರೇಲಿ ಧ್ವಜವನ್ನು ಹಿಡ್ಕೊಂಡು ವಯಸ್ಸಾದಂಥವ್ರು ನಿಂತಿದ್ದನ್ನು ನಾವು ನೋಡ್ತಾ ಇದ್ವಿ. ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೋದಂತಹ ತಮ್ಮ ಮಕ್ಕಳು ಮೊಮ್ಮಕ್ಕಳು ಬರೋದನ್ನ ಅವ್ರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರನ್ನ ಮಾತನಾಡಿಸಿದಾಗ್ಲೂ ಕೂಡ ಅವರು ಹೇಳಿದ್ದು ಒಂದೇ ಮಾತು, ದೇಶ ಯುದ್ಧದಲ್ಲಿದೆ, ಈ ಸಂದರ್ಭದಲ್ಲಿ ಸೈನ್ಯಕ್ಕೆ ಸೇರೋದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೊರಗಡೆಯಿಂದ ಬರ್ತಿದ್ದಾರೆ, ಅವರನ್ನ ಸ್ವಾಗತಿಸೋದಕ್ಕೆ ನಾವು ಇಸ್ರೇಲಿ ಧ್ವಜ ಹಿಡ್ಕೊಂಡು ಬಂದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಪ್ರತಿಮಾ. ಫಾರಿನ್ ಗ್ರೌಂಡ್ ಅಜಿತ್, ಯುದ್ಧ ಭೂಮಿ ಬೇರೆ, ತಾವಲ್ಲಿ ವರದಿಗಾರಿಕೆಯನ್ನ ಮಾಡೋದಕ್ಕೆ ಹೋಗಿದ್ದೀರಿ, ಅಲ್ಲಿರುವಂತಹ ಜನರ ಆ ಧೈರ್ಯ ನಿಮಗೆ ಧೈರ್ಯ ಹೆಚ್ಚಿಸ್ತಾ ಇದೆಯಾ ಆ ಅನುಭವದ ಬಗ್ಗೆ ತಾವು ಹೇಳೋದಾದ್ರೆ? ಡೆಫಿನೆಟ್ಲಿ ಇಸ್ರೇಲಿನ ಕತೆಗಳನ್ನು, ನೂರಾರು ಕತೆಗಳನ್ನು ನಾವು ಭಾರತದಲ್ಲಿ ಇದ್ಕೊಂಡೇ ಓದ್ತಿದ್ವಿ, ನೋಡ್ತಾ ಇದ್ವಿ, ಅದರ ವೆಬ್ ಸೀರೀಸ್ಗಳು ಡಾಕ್ಯುಮೆಂಟ್ರಿಗಳನ್ನು ನೋಡ್ತಾ ಇದ್ವಿ. ಅದೆಲ್ಲವನ್ನು ಇಲ್ಲಿ ಕಣ್ಣಾರೆ ನೋಡುವಂಥ ಸನ್ನಿವೇಶ, ಇಲ್ಲಿ ಬರುವ ಎದುರಿಗೆ ಬರುವಂಥ ಪ್ರತಿಯೊಬ್ಬ ಯುವಕ ಯುವತಿಯ ಕೂಡ ಯೋಧರಂತೆಯೇ ಕಾಣಿಸ್ತಾರೆ. ಒಂದು ಏನು ಹೇಳ್ತೀವಿ, ಒಂದು ಒಂದು ಹಿತಕಾರಿ ಅಲ್ಲದ, ತಮಗೆ ಕನ್ವೀನಿಯಂಟ್ ಅಲ್ಲದ ಟೆರೆನ್ನಲ್ಲಿ ದೇಶವನ್ನು ಕಟ್ಕೊಂಡು ಆ ದೇಶವನ್ನು ಮುನ್ನಡೆಸ್ತಾ ಇರುವಂಥವರು. ಬಹುಶಃ ಈ ವರದಿಗಾರಿಕೆ ಎಲ್ಲ ಮುಗಿದ ಮೇಲೆ ಇಸ್ರೇಲ್ನ ಕೃಷಿ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಅನ್ಸುತ್ತೆ. ಮರಳಗಾಡಿನಲ್ಲಿ ಇವ್ರು ಮಾಡ್ಕೊಂಡಿರುವಂತಹ ತೋಟವನ್ನು ನೋಡ್ತಾ ಇದ್ದೀವಿ ಪ್ರತಿಮಾ. ಈ ರೀತಿಯಾಗಿ ನಾವು ಟೆಲ್ ಅವೀವ್ನಿಂದ ಈ ಭಾಗಕ್ಕೆ ಬರುವ ತನಕ ರಸ್ತೆ ಉದ್ದಗಲಕ್ಕೂ ಇದು ಕಾಣಿಸ್ತಾ ಇತ್ತು. ಮರುಭೂಮಿಯ ಮಧ್ಯದಲ್ಲಿ ಒಂದು ಸುಂದರವಾದ ದೇಶವನ್ನು ನಾವು ಕಟ್ಕೊಂಡಿದ್ದೀವಿ, ಇಂಥಲ್ಲಿ ನಮ್ಮನ್ನು ಬದುಕೋದಕ್ಕೆ ನೆಮ್ಮದಿಯಾಗಿ ಬಿಡ್ತಿಲ್ಲ ಅನ್ನುವ ಅಳಲು ಈ ಕಡೆಗಿರೋರ್ದು, ಆ ಕಡೆ ಇರುವಂಥವ್ರದ್ದು. ಈ ದೇಶ ನಮ್ಮದಾಗಿತ್ತು, ಇಸ್ರೇಲಿಗರು ಬಂದು ಆಕ್ರಮಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಅಳಲು. ಬಹುಶಃ ಆ ಕಡೆ ಹೋಗಿ ವರದಿಗಾರಿಕೆಯನ್ನು ಮಾಡುವ ಅವಕಾಶ ನನಗೆ ಸಿಗೋದು ಕಷ್ಟ ಇದೆ. ಈ ಕಡೆಯಿಂದ ವರದಿಗಾರಿಕೆ ಮಾಡುವ ಸಂದರ್ಭದಲ್ಲಿ ಮಾತ್ರ ನಾವು ರಣೋತ್ಸಾಹವನ್ನು ನೋಡ್ತಾ ಇದ್ದೀವಿ. ತಮ್ಮವರನ್ನು ಕಳ್ಕೊಂಡಿದ್ದಾರೆ, ಒಂದು ಮಾರಾಮೋಸದ ದಾಳಿ ಇವರ ಮೇಲೆ ಆಗಿದೆ. ಒಂದು ಕನ್ವೆನ್ಷನಲ್ ವಾರ್ ಆಗಿದ್ದರೆ ಈ ದೇಶದ ಸೈನಿಕರು ಆ ದೇಶದ ಸೈನಿಕರ ಮಧ್ಯದಲ್ಲಿನ ಯುದ್ಧ ಆಗ್ತಾ ಇತ್ತು. ಆದರೆ ಇದು ಕನ್ವೆನ್ಷನಲ್ ವಾರ್ ಅಲ್ಲ, ಅಲ್ಲೊಂದಷ್ಟು ಜನ ಭಯೋತ್ಪಾದಕರಿದ್ದಾರೆ, ಅವರ ಕೈಯಲ್ಲಿ ವೆಪನ್ಗಳಿವೆ, ಅದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಿನಲ್ಲಿ ಕ್ರೌರ್ಯ ಇದೆ. ಅವರು ಈ ಕಡೆ ದಾಟಿ ಬಂದು ಇಲ್ಲಿ ತಮ್ಮ ಏನು ಹಬ್ಬದ ವಾತಾವರಣದಲ್ಲಿದ್ದಂತಹ ಜನರ ಮೇಲೆ ಮಾರಣ ಹೋಮವನ್ನು ಮಾಡಿ ಹೋಗಿದ್ದಾರೆ. ಗಾಯಗೊಂಡಿರುವ ಒಂದು ರೀತಿ ಗಾಯಗೊಂಡು ಸೇಡಿಗಾಗಿ ಹಪಹಪಿಸ್ತಾ ಇರೋರ ತರ ನನಗೆ ಈ ಕಡೆ ಇರೋರು ಕಾಣಿಸ್ತಾ ಇದ್ದಾರೆ ಪ್ರತಿಮಾ. ಯುದ್ಧ ಭೂಮಿಯಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಇಸ್ರೇಲ್ ನ ರಣಭೂಮಿಯಿಂದ ಅಲ್ಲಿಂದಲೇ ನೇರ ಅಪ್ಡೇಟ್. ಇಸ್ರೇಲ್ ಯುದ್ಧ ಭೂಮಿಯನ್ನ ತಲುಪಿದ್ದಾರೆ. ಸುವರ್ಣ ನ್ಯೂಸ್ ಮುಖ್ಯಸ್ಥ ಅಜಿತ್ ಹನುಮಕ್ಕನ, ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಕನ್ನಡದ ಏಕೈಕ ವರದಿಗಾರ. ಇಸ್ರೇಲ್ ಯುದ್ಧ ಭೂಮಿಯನ್ನು ತಲುಪಿದ್ದಾರೆ, ಅಲ್ಲಿಂದಲೇ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾರೆ. ಲೈವ್ ಕವರೇಜ್, ಇಸ್ರೇಲ್ ಹಮಾಸ್ ಕಾದಾಟದ ಲೈವ್ ಕವರೇಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ.
ಯುದ್ಧ ಭೂಮಿಗೆ ಕಾಲಿಟ್ಟ ಕನ್ನಡದ ಏಕೈಕ ಚಾನೆಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್। ಇಸ್ರೇಲ್ ಯುದ್ಧ ಭೂಮಿಯಿಂದ ಅಲ್ಲಿನ ಅಪ್ಡೇಟ್ ಕೊಡ್ತಾ ಇರುವಂತ ಕನ್ನಡದ ಏಕೈಕ ವರದಿಗಾರ ಅಜಿತಾನ ಮಕ್ಕನವ ಜೀವ ಪಣಕ್ಕಿಟ್ಟು ಯುದ್ಧದ ಅಪ್ಡೇಟ್ ಕೊಡೋಕ್ಕೆ ನಿಂತಿದ್ದಾರೆ ಅಜಿತ್ ಸುವರ್ಣ ನ್ಯೂಸ್ ನಲ್ಲಿ। ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಗ್ರೌಂಡ್ ಲೈವ್ ಕವರೇಜ್ ಅಲ್ಲಿಂದಲೇ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಿದ್ದಾರೆ। ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ। 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ। ಇಸ್ರೇಲ್ ರಣಭೂಮಿಯಿಂದ ಕಾದಾಟದ ಅಪ್ಡೇಟ್ಸ್ ಲೈವ್ ಕವರೇಜ್ ವಾರ್ ಗ್ರೌಂಡ್ನ ಲೈವ್ ಕವರೇಜ್ ಕನ್ನಡದ ಏಕೈಕ ಚಾನೆಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ। ಯುದ್ಧ ಭೂಮಿಯಿಂದಲೇ ಅಲ್ಲಿನ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಿದ್ದಾರೆ ಕನ್ನಡದ ಏಕೈಕ ವರದಿಗಾರ। ಇಸ್ರೇಲ್ ಯುದ್ಧ ಭೂಮಿಯನ್ನು ತಲುಪಿರುವಂತದ್ದು ಅಜಿತಾನ ಮಕ್ಕನ ಸುವರ್ಣ ನ್ಯೂಸ್ ನಲ್ಲಿ। ಇಸ್ರೇಲ್ ನ ಗ್ರೌಂಡ್ ರಿಪೋರ್ಟ್ ಇಸ್ರೇಲ್ ಗ್ರೌಂಡ್ ಇಂದಲೇ ಅಜಿತಾನ ಮಕ್ಕನವರ್ ಅಲ್ಲಿಂದಲೇ ನಮಗೆ ಅಲ್ಲಿನ ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ। ಅನ್ನುವ ಪಟ್ಟಣದಿಂದ ಮುಂದೆ ಸದ್ರತ್ ಅಂತ ಒಂದು ಸಣ್ಣ ಹಳ್ಳಿ ಬರುತ್ತೆ, ಆ ಹಳ್ಳಿ ಹತ್ರ ನಾವು ಹೋಗಿದ್ವಿ। ಹಳ್ಳಿಯ ಮೇಲೆ ಕ್ಷಿಪಣಿಗಳು ಬಿದ್ದಿರುವ ಕಾರಣಕ್ಕಾಗಿ ತುಂಬಾ ಭದ್ರತೆಯನ್ನು ಮಾಡಲಾಗಿತ್ತು, ಅದರ ದೃಶ್ಯಗಳನ್ನು ನಾನು ಕಳಿಸಿದ್ದೀನಿ। ಅಲ್ಲಿಂದ ಈ ಕಡೆ ಏನು ನೋಡ್ತಾ ಇದ್ದೀರಿ, ಈ ದಿಕ್ಕಿಗೆ ಹೋದರೆ ಗಾಜಾ ಬಾರ್ಡರ್ ಬರುತ್ತೆ। ನಾವು ಮಧ್ಯದಲ್ಲಿ ಒಂದು ಕಡೆ ಕಾರ್ ನಿಲ್ಲಿಸ್ಕೊಂಡ್ವಿ, ಕ್ಷಿಪಣಿಯ ಶಬ್ದ ಬಂತು, ಒಂದು ಕ್ಷಿಪಣಿ ಹಾರಿತು, ಆನಂತರ ನಮ್ಮ ಕ್ಯಾಮರಾಗೆ ಇನ್ನೊಂದು ಕ್ಷಿಪಣಿ ಭೂಮಿಯಿಂದ ಲಾಂಚ್ ಆಗಿ ಆಕಾಶದಲ್ಲಿ ಬ್ಲಾಸ್ಟ್ ಆಗುವಂತಹ ದೃಶ್ಯಗಳು ನಮ್ಮ ಕ್ಯಾಮೆರಾಗೆ ಲಭ್ಯ ಆದವು। ಇಲ್ಲಿನ ಸ್ಥಳೀಯರನ್ನು ಕೇಳಿದಾಗ 10-12 ಕಿಲೋಮೀಟರ್ ದೂರಕ್ಕೆ ಗಾಜಾ ಬಾರ್ಡರ್ ಇದೆ ಅನ್ನುವ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ। ಅದರ ಜೊತೆಗೆ ಈ ಕಡೆ ಮುಂದೆ 5-6 ಕಿಲೋಮೀಟರ್ ದೂರ ಹೋದರೆ ಹಮಾಸ್ ಉಗ್ರರು ಒಳಗಡೆ ಬಂದು ಏನು ನರಮೇಧವನ್ನು ಮಾಡಿದ್ರು, ಬೀರಿ ಅನ್ನುವಂಥ ಒಂದು ಸಣ್ಣ ಪಟ್ಟಣ ಬರುತ್ತೆ, BEERI ಬೀರಿ, ಆ ಬೀರಿ ಪಟ್ಟಣಕ್ಕೆ ನಾವು ಹೋಗ್ತಾ ಇದ್ದೀವಿ। ಆ ನಗರದೊಳಗೆ ಆ ಪಟ್ಟಣದೊಳಗೆ ಬಂದು ಒಂದು ವಾರದ ಹಿಂದೆ ಒಂದು ಶನಿವಾರ ಬೆಳಗ್ಗೆ ಹಮಾಸ್ ಉಗ್ರರು ಅಲ್ಲಿ ಬಂದು ನರಮೇಧವನ್ನು ಮಾಡಿ ವಾಪಸ್ ಗಾಜಾದ ಒಳಗಡೆ ಹೋಗಿದ್ದಾರೆ। ನಾವೀಗ ಗಾಜಾ ಗಡಿಯಿಂದ ಎಲ್ಲಿ ಹಮಾಸ್ನ ಆಕ್ಟಿವಿಟಿ ತುಂಬ ಜೋರಾಗಿದೆ, ಎಲ್ಲಿ ಇಸ್ರೇಲ್ನ ಸೈನ್ಯ ಗಾಜಾ ಒಳಗೆ ನುಗ್ಗೋದಕ್ಕೆ ತಯಾರಾಗಿ ನಿಂತಿದೆ, ಅಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೀವಿ। ನಾವು ಕಾರಲ್ಲಿ ಬರ್ತಾ ಇರುವಾಗ ಒಂದು ಕ್ಷಿಪಣಿಯ ಶಬ್ದ ಆಯಿತು, ಕ್ಷಿಪಣಿಯ ಶಬ್ದ ನಾನು ಇದುವರೆಗೂ ಕೇಳಿದ್ದಲ್ಲ, ಸೈನ್ಯದ ಗಾಡಿಗಳು ಓಡಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ। ಕ್ಷಿಪಣಿಯ ಶಬ್ದವನ್ನು ನಾನು ಇದುವರೆಗೂ ಕೇಳಿರಲಿಲ್ಲ, ನಾನು ಫೈಟರ್ ಜೆಟ್ನ ಶಬ್ದ ಅನ್ಕೊಂಡು ಗಾಡಿಯನ್ನು ಪಕ್ಕಕ್ಕೆ ನಿಲ್ಲಿಸಿದಾಗ ಒಂದು ಕ್ಷಿಪಣಿ ನನ್ನ ಬಲಭಾಗದಲ್ಲಿ ಈ ಕಡೆ ಬ್ಲಾಸ್ಟ್ ಆಯಿತು, ಅದಾದ ನಂತರ ತಕ್ಷಣ ಗಾಡಿಯನ್ನು ಸೈಡಿಗೆ ಹಾಕಿದಾಗ ಇನ್ನೊಂದು ಕ್ಷಿಪಣಿ ಲಾಂಚ್ ಆಗಿ ಬ್ಲಾಸ್ಟ್ ಆಗುವಂಥ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು। ಈ ಪ್ರದೇಶ ಏನಿದೆ ಗಾಜಾಗೆ ತುಂಬ ಹತ್ತಿರದಲ್ಲಿರುವಂಥ ಪ್ರದೇಶ, ಆದ್ದರಿಂದ ಭದ್ರತೆ ತುಂಬ ಜಾಸ್ತಿ ಇದೆ, ಮಿಲಿಟರಿ ವೆಹಿಕಲ್ ಮೂವ್ಮೆಂಟ್ಸ್ ಬಹಳ ಜಾಸ್ತಿ ಇದೆ। ನನ್ನ ಪಕ್ಕದಲ್ಲಿ ಏನು ತೋಟಗಳಿರುವಂತಹ ಪ್ರದೇಶ ಇದು, ಕೃಷಿ ಕೆಲಸ ನಡೀತಾ ಇದ್ದಂಥದ್ದು, ಇದು ಗಾಜಾಗೆ ಬಹಳ ಹತ್ತಿರದಲ್ಲಿರುವ ಕಾರಣಕ್ಕಾಗಿ ಸ್ವಲ್ಪ ಭದ್ರತೆ ಜಾಸ್ತಿ ಇತ್ತು, ಆದರೆ ಇಸ್ರೇಲಿಗರು ತಕ್ಕ ಮಟ್ಟಿಗೆ ಮೈಮರೆತಿದ್ರು, ಮೈಮರೆತ ಕಾರಣಕ್ಕಾಗಿ ಹಮಾಸ್ ಉಗ್ರರು ಅವರ ಊರೊಳಗೆ ನುಗ್ಗಿ ಇಸ್ರೇಲಿಗರ ಊರೊಳಗೆ ನುಗ್ಗಿ ನರಮೇಧವನ್ನು ಮಾಡಿ ವಾಪಸ್ ಹೋಗಿದ್ದಾರೆ। ಇದೊಂದು ಫುಲ್ ಫ್ಲೆಡ್ಜ್ಡ್ ವಾರ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ। ನಿನ್ನೆ ಅರ್ಧ ದಿನ ಹೆಚ್ಚು ಕಡಿಮೆ ಟೆಲ್ ಅವೀವ್ನಲ್ಲೇ ಇದ್ವಿ, ಇಸ್ರೇಲ್ನ ರಾಜಧಾನಿ, ಅಲ್ಲಿ ಜನಜೀವನ ಬಹಳ ಸಾಮಾನ್ಯವಾಗಿತ್ತು, ಇಲ್ಲಿಂದ ಸುಮಾರು 55 ಕಿಲೋಮೀಟರ್ ದೂರ ಆಗುತ್ತೆ, ಅಲ್ಲಿ ಜನಜೀವನ ಬಹಳ ಸಾಮಾನ್ಯ ಅನ್ನಿಸ್ತಾ ಇತ್ತು। ಜೊತೆಗೆ ನಿನ್ನೆ ಶಬ್ಬತ್ ಅನ್ನುವಂಥ ಅವರ ಪ್ರತಿ ವಾರ ಅವರು ಅಂದರೆ ಸಂಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಧಾರ್ಮಿಕ ಪ್ರಕ್ರಿಯೆ ಅವರದ್ದು, ಅದು ಇದ್ದ ಕಾರಣಕ್ಕಾಗಿ ಬಹಳ ನಾರ್ಮಲ್ ಅನ್ನಿಸ್ತಾ ಇತ್ತು। ರಾತ್ರಿ ನಾವು ಹೋಟೆಲ್ನಲ್ಲಿದ್ದಾಗ 9:01 ಸರಿಯಾಗಿ ಒಂದು ಬಾಂಬ್ ಅಲರ್ಟ್ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನಲ್ಲೇ ಬಂತು ಪ್ರತಿಮಾ, ಅದನ್ನು ಹೊರತುಪಡಿಸಿದರೆ ಟೆಲ್ ಅವೀವ್ ಸಾಮಾನ್ಯ ಜನಜೀವನ ಅಂತ ಅನಿಸುತ್ತೆ। ಆದರೆ ಈ ಕಡೆ ಬರ್ತಾ ಬರ್ತಾ ಬಾರ್ಡರ್ ಕಡೆ ಬರ್ತಾ ಬರ್ತಾ ಯುದ್ಧ ಟ್ಯಾಂಕರ್ಗಳ ಮೂವ್ಮೆಂಟ್ಗಳು ಜಾಸ್ತಿ ಕಾಣಿಸ್ತಾ ಇದೆ, ಸೈನಿಕರು ಮತ್ತು ಸೇನೆಯ ಸಾಮಾನು ಸರಂಜಾಮುಗಳನ್ನು ಸಾಗಿಸುವಂಥ ವಾಹನಗಳ ಓಡಾಟ ತುಂಬ ಜಾಸ್ತಿ ಅನ್ನಿಸ್ತಾ ಇದೆ। ಅದನ್ನು ಹೊರತುಪಡಿಸಿದ್ರೆ ಜನಸಾಮಾನ್ಯರಲ್ಲಿ ಯುದ್ಧದ ವಾತಾವರಣ ಇದೆ ಅನ್ನುವ ಏನು ಮನೋಭಾವನೆ ಏನಿದೆ ಅದು ಬಹಳ ಕಾಣಿಸುತ್ತೆ, ಎಲ್ಲಿ ಹೋದಲ್ಲಲ್ಲಿ ನಾವು ಇಸ್ರೇಲಿನ
ಧ್ವಜಗಳನ್ನು ನೋಡ್ತಾ ಇದ್ದೀವಿ, ಕೆಲವು ಕಡೆ ಶ್ರದ್ಧಾಂಜಲಿಗಳನ್ನು ಸಲ್ಲಿಸುವ ಪೋಸ್ಟರ್ಗಳನ್ನು ಕೂಡ ನೋಡ್ತಾ ಇದ್ದೀವಿ. ಸೈರನ್ ಶಬ್ದ ಅನ್ನುವಂಥದ್ದು ಒಂದು ರೀತಿ ತುಂಬ ಕಾಮನ್ ಅನ್ನುವ ರೀತಿಯಲ್ಲಿ ಆಗೋಗಿದೆ ಇಸ್ರೇಲಿಗರಿಗೆ. ನಿನ್ನೆ ರಾತ್ರಿ 9:01 ಅಂದರೆ ಇಸ್ರೇಲಿ ಟೈಮ್ನ ಪ್ರಕಾರ 9:01 ನಾವು ಹೋಟೆಲ್ನಲ್ಲಿದ್ದಾಗ ಸೈರನ್ ಆಯಿತು. ಹೋಟೆಲ್ನ ಪ್ರತಿ ರೂಮಲ್ಲೂ ಕೂಡ ಸೈರನ್ನ ಏನು ಸೌಂಡನ್ನು ಕೇಳಿಸೋದಕ್ಕೆ ಸ್ಪೀಕರ್ಗಳನ್ನು ಪ್ರತಿ ರೂಮ್ನಲ್ಲೂ ಇಟ್ಟಿದ್ದಾರೆ. ಆ ಶಬ್ದ ಕೇಳಿಸಿದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವರು ಮೊದಲೇ ಹೇಳಿದರು ನಮ್ಮಲ್ಲಿ ಬಾಂಬ್ ಬಂಕರ್ ಇದೆ, ಬಾಂಬ್ ಶೆಲ್ಟರ್ ಇದೆ ಅನ್ನುವಂಥದ್ದು. ಆದರೂ ಕೂಡ ಕಿಟಕಿಯಿಂದ ನೋಡಿದ ಸಂದರ್ಭದಲ್ಲಿ ನಮ್ಮ ಪಕ್ಕದ ರೂಮ್ನಲ್ಲಿದ್ದಂಥ ಇನ್ನೊಂದು ಮಾಧ್ಯಮದವರಿಗೆ ಅದರ ದೃಶ್ಯಗಳು ಅವರ ಕಿಟಕಿಯಿಂದಲೇ ಸಿಕ್ತು. ಒಂದು ಒಂದು ಕ್ಷಿಪಣಿ ಹಾರಿ ಹೋಗುವಂತಹ ದೃಶ್ಯಗಳು. ಅದನ್ನು ಹೊರತುಪಡಿಸಿದ್ರೆ ಹಮಾಸ್ನ ಕಡೆಯಿಂದ ಬರುವಂತಹ ಕ್ಷಿಪಣಿಗಳು ತುಂಬ ಶಕ್ತಿಶಾಲಿ ಅಲ್ಲ. ಟೆಲ್ ಅವೀವ್ನಂಥ ನಗರದಲ್ಲಿ ಕ್ಷಿಪಣಿ ಅಲಾರಾಮ್ ಆದಾಗ ಜನ ಒಂದು ಸಲ ಅಲರ್ಟ್ ಆಗ್ತಾರೆ ಹೊರತು ಎಲ್ಲರೂ ಒಂದೇ ಸಲಕ್ಕೆ ಹೋಗಿ ಶೆಲ್ಟರ್ನಲ್ಲಿ ಒಳಗೆ ಹೋಗುವಂಥದ್ದು ಆ ರೀತಿಯಾದಂಥ ದೃಶ್ಯಗಳನ್ನು ನಾವು ನೋಡಿಲ್ಲ. ಗಡಿಗೆ ಹತ್ತಿರದ ಪ್ರದೇಶದಲ್ಲಿ ಎಲ್ಲಿ ಬಾಂಬಿಂಗ್ ತುಂಬ ಜಾಸ್ತಿ ಇದೆ ಅಲ್ಲಿ ಹೆಂಗಿದೆ ಅನ್ನೋದನ್ನು ನಾವು ಈಗಷ್ಟೇ ನೋಡಬೇಕು. ಆ ಗ್ರಾಮಗಳಿಗೆ ಆ ಪಟ್ಟಣಗಳಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ರಾತ್ರಿ ನಾವು ಬೆಂಗಳೂರಿನಿಂದ ಅಬುದಾಬಿಗೆ ಬಂದ್ವಿ, ಅಬುದಾಬಿಯಿಂದ ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿಗೆ ಬಂದಿದ್ದೀವಿ. ಅಬುದಾಬಿಯಿಂದ ಟೆಲ್ ಅವೀವ್ಗೆ ಬರುವ ಸಂದರ್ಭದಲ್ಲಿ ವಿಮಾನದಲ್ಲಿ ಕೆಲವು ಯುವಕ ಯುವತಿಯರಿದ್ದರು. ಅವರು ಬೇರೆ ಬೇರೆ ದೇಶಗಳಿಗೆ ಪ್ರವಾಸಕ್ಕೆ ಅಂತ ಹೋದಂಥವರು, ಕೆಲವು ಬೇರೆ ಬೇರೆ ದೇಶಗಳಲ್ಲಿ ಕೆಲವರು ವಿದ್ಯಾಭ್ಯಾಸಕ್ಕೆ ಅಂತ ಹೋದಂಥವರಿದ್ದರು, ಇನ್ನು ಕೆಲವರು ಕೆಲಸ ಮಾಡ್ತಾ ಇದ್ದಂಥವರಿದ್ದರು. ಅವರನ್ನು ಮಾತಾಡಿಸಿದ ಸಂದರ್ಭದಲ್ಲಿ ಯುದ್ಧೋತ್ಸಾಹ ತುಂಬ ಇದೆ, ರಣೋತ್ಸಾಹ ತುಂಬ ಇದೆ, ನಮ್ಮ ದೇಶ ಯುದ್ಧದಲ್ಲಿರುವ ಕಾರಣಕ್ಕಾಗಿ ನಾವು ಇಲ್ಲಿಗೆ ವಾಪಸ್ ಬರ್ತಾ ಇದ್ದೀವಿ ಅನ್ನುವ ಮಾತನ್ನು ಹೇಳ್ತಾ ಇದ್ರು ಪ್ರತಿಮಾ. ಅದರ ಜೊತೆಗೆ ಇಲ್ಲಿ ಕೂಡ ಸ್ಥಳೀಯರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸಲ ಹಮಾಸನ್ನು ಸಂಪೂರ್ಣವಾಗಿ ಇಸ್ರೇಲ್ ಮುಗಿಸಾಕತ್ತೆ ಅನ್ನುವ ಉತ್ಸಾಹ ಇದೆ. ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಕೆಲವರು ಇಸ್ರೇಲಿ ಧ್ವಜವನ್ನು ಹಿಡ್ಕೊಂಡು ವಯಸ್ಸಾದಂಥವ್ರು ನಿಂತಿದ್ದನ್ನು ನಾವು ನೋಡ್ತಾ ಇದ್ವಿ. ಅವರು ಬೇರೆ ಬೇರೆ ಕಡೆಗಳಲ್ಲಿ ಹೋದಂಥ ತಮ್ಮ ಮಕ್ಕಳು ಮೊಮ್ಮಕ್ಕಳು ಬರೋದನ್ನು ಅವ್ರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸಿದಾಗಲೂ ಕೂಡ ಅವರು ಹೇಳಿದ್ದು ಒಂದೇ ಮಾತು, ದೇಶ ಯುದ್ಧದಲ್ಲಿದೆ, ಈ ಸಂದರ್ಭದಲ್ಲಿ ಸೈನ್ಯಕ್ಕೆ ಸೇರೋದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೊರಗಡೆಯಿಂದ ಬರ್ತಿದ್ದಾರೆ, ಅವರನ್ನು ಸ್ವಾಗತಿಸೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.